ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನ್ಯೂಟ್ರಜನ ಅಲ್ಟ್ರಾ ಶೇರ್ ಡ್ರೈ ಟಚ್ ಸನ್ ಬ್ಲಾಕ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡ್ಬೋದು ಇವತ್ತು ಏನಪ್ಪ ಅಂದರೆ, ತುಂಬ ಜನಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ತುಂಬ ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತಾರೆ. ಯಾಕಂದರೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿದಾಗ ಸ್ಕಿನ್ನೆಲ್ಲ ತುಂಬ ಆಯ್ಲಿ ಆಯ್ಲಿ ಕಾಣುತ್ತೆ, ಮತ್ತು ಅದ್ರ ಮೇಲೆ ವೈಟಿಷ್ ಕಾಶ್ ಕೂಡ ಬರುತ್ತೆ ಅಂತ ಏನೇನೋ ಅಂದ್ಕೊಂಡಿರ್ತಾರೆ. ನಿಮ್ಮ ತುಂಬ ಜನ ಆ ಕಾರಣಕ್ಕೋಸ್ಕರನೇ ಸನ್ಸ್ಕ್ರೀನ್ನ ಯೂಸ್ ಮಾಡೋದಿಲ್ಲ. ಆದರೆ ಇವತ್ತು ನಾನು ನಿಮಗೆ ಎಲ್ಲರೂ ಯೂಸ್ ಮಾಡ್ಬೋದಂತ ಸನ್ಸ್ಕ್ರೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸ್ಕಿನ್ ತುಂಬ ಡ್ರೈ ಆಗಿದ್ದರೆ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಸ್ಕಿನ್ ನಾರ್ಮಲ್ ಮತ್ತು ತುಂಬ ಆಯ್ಲಿ ಸ್ಕಿನ್ ಇದ್ದರೆ ಇದು ಒಂದು ಒಳ್ಳೆಯ ಸನ್ಸ್ಕ್ರೀನು. ಇದು ಆ್ಯಕ್ಚುಲಿ ಹೇಳಬೇಕೆಂದರೆ ನ್ಯೂಟ್ರಿಜಿನಾದ ಅಲ್ಟ್ರಾ ಶೇರ್ ಡ್ರೈ ಟಚ್ ಸನ್ ಬ್ಲಾಕ್ ಅಂತ. ಇದು ಇದರಲ್ಲಿ SPF 50+ ಇದೆ. ಸೊ ನೀವು ಆರಾಮವಾಗಿ ಎಷ್ಟೇ ಬಿಸಿಲಿರಲಿ ಹೊರಗಡೆ ಹೋಗ್ಬೋದು ಇದನ್ನು ಯೂಸ್ ಮಾಡಿ. ಮತ್ತು ಇದು ನಿಮಗೆ 30 ml ಟ್ಯೂಬ್ ಇದೆ. ಇದು 30 ml ಟ್ಯೂಬ್ಗೆ 180 rupees ನಾನು ಕೊಟ್ಟಿದ್ದು, ಯಾಕಂದರೆ ನಾನು ಸ್ಟೋರಲ್ಲಿ ತೊಗೊಂಡಿದ್ದೆ. ಸೊ ಯಾವುದೇ ಶಾಪಲ್ಲಿ ಕೂಡ ಸಿಗುತ್ತೆ ನಿಮಗೆ ಸನ್ಸ್ಕ್ರೀನು, ನೀವು ಫೇಸ್ ಕ್ರೀಮ್ ತೊಗೋಂಥ ಶಾಪ್ಗಳಲ್ಲಿ ಇದು ಕೂಡ ಸಿಗುತ್ತೆ. ಆದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ಇದು ಏನಂತಾರೆ, ಡಿಸ್ಕೌಂಟಿಂದ ಅಥವಾ ಸೇಲಿಂದ 160 ಕೆಲವೊಂದು ಸಲ ಇದು ನಿಮಗೆ ಸಿಗುತ್ತೆ. ಆದರೆ ನನಗೆ ಇದು 180 rupees ಸಿಕ್ಕಿದ್ದು. ಆದರೆ ಇದ್ರ ಮೇಲೆ ಆ್ಯಕ್ಚುಲಿ ಇದ್ರ ಪ್ರೈಸು 199 ಇದೆ. ಸೊ ಅದು ಯಾವ ರೀತಿ ನೀವು ಡಿಸ್ಕೌಂಟ್ ತೊಗೋತೀರೋ ಅನ್ನೋದ್ರ ಮೇಲೆ ಇದ್ರ ಬೆಲೆ ನಿರ್ಧಾರ ಆಗಿರುತ್ತೆ. ಆದರೆ ನೀವು ಸಿಂಗಲ್ ಟ್ಯೂಬ್ನ ನೀವು ಯಾವುದಾದ್ರೂ ನಿಮ್ಮ ಮನೆ ಹತ್ತಿರ ಇರೋ ಸ್ಟೋರಿಂದ ತೊಗೋದಾದರೆ ಇದು 199 rupees ನಿಮಗೆ ಇದ್ರ ಪ್ರೈಸ್ ಬೀಳುತ್ತೆ. ಇದು 30 ml ಇದೆ, ನೀವು ನೋಡ್ಬೋದು ಇಲ್ಲಿ 30 ml ಒಂದು ಟ್ಯೂಬ್. ಫ್ರೆಂಡ್ಸ್, ಇವಾಗ ಇದು ಸನ್ಸ್ಕ್ರೀನ್ ಬಗ್ಗೆ ನಾನು ಹೇಳ್ತೀನಿ. ಸೊ ನಿಮ್ಮ ಸ್ಕಿನ್ ತುಂಬ ಆಯಿಲಿ ಇದೆ, ನೀವು ಹೊರಗಡೆ ಕೆಲಸಕ್ಕೋ ಅಥವಾ ಸ್ಕೂಲ್ಗೋ ಕಾಲೇಜ್ಗೋ ಹೋಗ್ತೀರಾ. ಸೊ ನಿಮಗೆ ಬೇರೆ ಯಾವುದೋ ಸನ್ಸ್ಕ್ರೀನ್, ಬೇರೆ ಬ್ರ್ಯಾಂಡಿನ ಸನ್ಸ್ಕ್ರೀನ್ಸು, ಆದರೆ ಮೆಡಿಕಲಿ ಸಜೆಸ್ ಸನ್ಸ್ಕ್ರೀನ್ಸು ತುಂಬ ಆಯಿಲಿ ಫೀಲ್ ಕೊಡುತ್ತೆ, ನೀವು ಅದನ್ನು ಹಚ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಅಪ್ಲೈ ಮಾಡಿಕೊಂಡು ಅನ್ನೋ ಹಾಗಿದ್ದರೆ ನೀವು ಈ ಸನ್ಸ್ಕ್ರೀನ್ನ ತೊಗೋಬೋದು. ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ಸೊ ನಾ ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಒಂದು ಕ್ರೀಮ್ ಕ್ರೀಮ್ ಫಾರ್ಮಲ್ಲಿ ಇದೆ. ಸೊ ನಿಮಗೆ ತುಂಬ ಬೇಕಾಗಲ್ಲ, ಮುಖಕ್ಕಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವೇನಾದರೂ ತುಂಬ ಬಸ್ಸಲ್ಲಿ ಅಥವಾ ಯಾವುದ್ರಲ್ಲೂ ಟ್ರಾವೆಲ್ ಮಾಡಿ ಅದಾದಮೇಲೆ ನೀವು ಸನ್ನಿನ ಹೊರಗಡೆ ಇರೋದಿಲ್ಲ ಅನ್ನೋ ಹಾಗಿದ್ರೆ ನಿಮ್ಮ ಮುಖಕ್ಕೆ ಇಷ್ಟೇ ಸಾಕಾಗುತ್ತೆ. ಸೊ ಇವಾಗ ನಾನು ತೋರಿಸ್ತೀನಿ, ಈ ಥರ ನೀವು ಡಾಟ್ ಡಾಟ್ ಆಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ನೀವು ನೋಡ್ಬೋದು. ನಾನು ತೋರಿಸ್ತೀನಿ ಇದು ಅದಾದಮೇಲೆ ನಿಮಗೆ ಇದು ಕಾಣಿಸೋದಿಲ್ಲ ಕೂಡ, ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀರಾ ಅಂತ ಕಾಣಿಸೋದಿಲ್ಲ ಕೂಡ. ಇದು ನಿಮಗೆ ಆಯಿಲಿ ಫ್ರೀ ಕೊಡೋದೇ ಇಲ್ಲ, ಇದು ಡ್ರೈ ಫೀಲ್ ಕೊಡುತ್ತೆ. ನೀವೇನು ಅಪ್ಲೈ ಮಾಡಿಲ್ಲ ಅನ್ನೋಗಿರುತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀರಿ ಅಂತ ಇಲ್ಲಿ ಕಾಣಿಸೋದೇ ಇಲ್ಲ. ನೀವು ನೋಡ್ಬೋದು ಇವಾಗ ನಾನು ತೋರಿಸ್ತಾ ಇದ್ದೀನಿ, ಎರಡು ಕೈಗಿನ್ನ ಡಿಫ್ರೆನ್ಸ್ ನೋಡಿ, ನೀವು ಸೇಮೇ ಇದೆ, ಇಲ್ಲಿ ಏನೂ ಚೇಂಜಸ್ ನಿಮಗೆ ಕಾಣೋದಿಲ್ಲ. ಸೊ ಇದು ತುಂಬ ಡ್ರೈ ಟಚ್ ಇರೋ ಸನ್ಸ್ಕ್ರೀನು, ನೀವು ತುಂಬ ಈಸಿಲಿ ಅಪ್ಲೈ ಮಾಡಿ ಇದ್ರ ಮೇಲೆ ಪೌಡ್ರ್ ಅಥವಾ ನೀವು ಮೇಕಪ್ ಅಪ್ಲೈ ಮಾಡೋದಾದರೂ ಕೂಡ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಯಾಕಂದರೆ ಇಲ್ಲಿ SPF 50 ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಟ್ಯಾನ್ ಅಥವಾ ಸನ್ಬರ್ನ್ ಆಗೋದೇ ಇಲ್ಲ. ನಾನು ತುಂಬ ವರ್ಷಗಳಿಂದ ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಕಾಲೇಜ್ ಕೂಡ ಹೋಗ್ತೀನಿ, ತುಂಬ ಬಿಸಿಲಿರೋ ಪ್ಲೇಸಲ್ಲಿ ನಾನು ಇರೋದು, ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ನನಗೆ ಯಾವುದೇ ರೀತಿಯಾದ ಟ್ಯಾನ್ ಆಗೋದಿಲ್ಲ, ನಾನು ಮುಖಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ನೀವು ನೋಡ್ಬೋದು ನಿಮಗೆ ಆಯಿಲಿ ಅಂತ ಎಲ್ಲೂ ಕೂಡ ಸ್ವಲ್ಪನೂ ಅನಿಸೋದಿಲ್ಲ. ಎರಡು ನೀವು ನೋಡ್ಬೋದು ಸೇಮ್ ಇದೆ. ನೀವು ಒಂದು ಸತಿ ಇದನ್ನು ತೊಗೊಂಡು ಯೂಸ್ ಮಾಡಿ ನೋಡಿ. ನೀವು ಡೈಲಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಬಿಸಿಲಿರಲಿ, ಮೋಡ ಕವಿದಿರಲಿ, ಮಳೆ ಬರ್ತಾ ಇರಲಿ, ಏನೇ ಇರಲಿ, UVA ಮತ್ತು UVB ರಿಸ್ ಎಲ್ಲ ಕಡೆ ಇರುತ್ತೆ. ನಿಮ್ಮ ಮನೆ ಒಳಗೂ ಕೂಡ ಅದು ಪೆನಿಟ್ರೇಟ್ ಆಗುತ್ತೆ, ಅಂದರೆ ಏನಂತಾರಲ್ಲ, ಗೋಡೆ ಒಳಗಡೆಯಿಂದ ಅವು ಕಿರಣಗಳು ನಿಮಗೆ ಕಾಣಿಸೋದಿಲ್ಲ.
ಸೊ ಆದ್ದರಿಂದ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಇದು ಯು ವಿ ಎ ಮತ್ತು ಯು ವಿ ಬಿ ಇಂದ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ, ಹಾಗೆ ನಿಮ್ಗೆ ನಿಮ್ಮನ್ನ ಸ್ಕಿನ್ ಕ್ಯಾನ್ಸರ್ ಆಗದೇ ರೀತಿ ಕಾಪಾಡುತ್ತೆ. ನಿಮಗೇನಾದರೂ ಪಿಂಪಲ್ಸ್ ಪ್ರೂವನ್ ಸ್ಕಿನ್ ಇದ್ದರೆ ಅವರಿಗಂತೂ ಇದು ತುಂಬ ಒಳ್ಳೆ ಸನ್ಸ್ಕ್ರೀನು, ಆಯ್ಲಿ ಸ್ಕ್ರೀನ್ ಇದ್ದರೆ, ನಾರ್ಮಲ್ ಸ್ಕಿನ್ ಇದ್ದರೆ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು, ಸ್ಕಿನ್ ಏನೂ ಇರಿಟೇಟ್ ಆಗಲ್ಲ. ಮತ್ತು ಇದು ವಾಟರ್ ಪ್ರೂಫ್ ಕೂಡ ಇದೆ ಫ್ರೆಂಡ್ಸ್. ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಇದನ್ನು ಅಪ್ಲೈ ಮಾಡಬೇಕು. ಅದಾದಮೇಲೆ ಇದು ತನ್ನ ವರ್ಕ್ ಸ್ಟಾರ್ಟ್ ಮಾಡೋದು. ಇವಾಗ ಹೋಗ್ತೀರಾ ಅಂದರೆ ಇವಾಗೇ ಅಪ್ಲೈ ಮಾಡಿಕೊಂಡು ಹೋಗೋದಲ್ಲ, ಒಂದು 20-25 ಮಿನಿಟ್ಸ್ ಮುಂಚೆನೇ ಅಪ್ಲೈ ಮಾಡಿ, ಅದಾದಮೇಲೆ 20 ಮಿನಿಟ್ಸ್ ಬಿಟ್ಟೆ ನೀವು ಹೊರಗಡೆ ಹೋಗಬೇಕು, ಅದಕ್ಕಿಂತ ಮುಂಚೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನಾನು ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.